ಫ್ಯಾಕ್ಷನಿಸಂ ಮರ್ಡರ್ ಗಳು ನೋಡೋದಕ್ಕೆ ಸಿಗ್ತಾ ಸರ್ ಕೋಲಾರದ ರಾಜಕಾರಣ ಇದೆ ಫಸ್ಟ್ ಟೈಮ್ ರಕ್ತ ನೋಡ್ತಿರೋದು ಅಲ್ಲ ಕೋಲಾರದ ರಾಜಕಾರಣ ಫಸ್ಟ್ ಟೈಮ್ ಈ ರೀತಿ ರಕ್ತ ಹರಿಸೋದನ್ನ ನೋಡ ನೋಡ್ತಾ ಇದೆ ಅಂತ ಹೇಳಕ್ ಆಗಲ್ಲ ಸ್ವತಃ ಶ್ರೀನಿವಾಸ್ಪುರ ಈ ರೀತಿಯಾದಂಥ ಇತಿಹಾಸವನ್ನೇ ಹೊಂದಿರೋದು ಎಸ್ ಸರ್ ಇದೇ ಮೊದಲ ಘಟನೆ ಅಂತಲ್ಲ ಅದನ್ನೆಲ್ಲ ನಾವು ಹೇಳೋಣ ಆಂಧ್ರದಲ್ಲಿ ನಡೆಯುವ ರೀತಿಯ ಪಾಲಿಟಿಕ್ಸ್ ಮತ್ತು ಕ್ರೈಮ್ ಈ ನೆಕ್ಸಸ್ ಇದೆಯಲ್ಲ ಕ್ರಿಮಿನಲ್ಸು ಇದು ಕರ್ನಾಟಕದಲ್ಲಿ ಮುಂದುವರಿತಾ ಇದೆ ಅಂತ ನೀವು ಯಾವ್ಯಾವ ಆಯಾಮದಲ್ಲಿ ಇದನ್ನು ಚರ್ಚೆ ಮಾಡಬೇಕು ಅಂದರೆ ಶ್ರೀನಿವಾಸ್ ಯಾರು ಆತನ ಹಿನ್ನೆಲೆ ಏನು ಆತ ಯಾವುದರ ಆಕಾಂಕ್ಷೆಯಾಗಿದ್ದ ಯಾಕೆ ಆತನ ಕೊಲೆ ಆಗಿರ್ಬೋದು ಈ ಎಲ್ಲ ಆಯಾಮದಲ್ಲಿ ನೋಡ್ತೀವಿ ಅದಕ್ಕಿಂತ ಮುಖ್ಯವಾಗಿ ನಾವು ನೋಡಬೇಕಾಗಿರೋದು ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ ಆ್ಯಂಗಲಿಂದ ಕೂಡ ನಾವು ಇದನ್ನು ಚರ್ಚೆ ಮಾಡಬೇಕು ಸರ್ ಯಾರೊಬ್ಬ ಯಶ್ಚಿತ್ ಇಬ್ಬರು ರೌಡಿಗಳ ನಡುವೆ ಹೊಡೆದಾಟ ಆಯಿತು ಒಬ್ಬನ ಕೊಲೆ ಆಯಿತು ಅಂದರೆ ಅದನ್ನು ನೋಡುವ ರೀತಿಯೇ ಬೇರೆ ಒಬ್ಬ ಪವರ್ಫುಲ್ ಪಾಲಿಟೀಷಿಯನ್ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಆಕಾಂಕ್ಷಿ ಆಗಿದ್ದವನು ಆತ ಯಾರ ಸ್ನೇಹ ಹೊಂದಿದ್ದ ಅನ್ನೋದನ್ನು ನಾವು ಹೇಳಿದ್ವಿ ಮಾಜಿ ಸ್ಪೀಕರ್ ಮಾಜಿ ಶಾಸಕ ಮಾಜಿ ಸಚಿವ ಶ್ರೀನಿವಾಸ್ ಇವರು ರಮೇಶ್ ಕುಮಾರ್ ಅವರ ಆಪ್ತ ಅದಕ್ಕಿಂತ ಮುಖ್ಯವಾಗಿ ಈಗಿನ ಗೃಹ ಸಚಿವರ ಆಪ್ತ ಕೂಡ ಈಗಿನ ಗೃಹ ಸಚಿವರಿಗೂ ಮತ್ತು ಈ ಶ್ರೀನಿವಾಸಿಗೂ ಯಾವೆಲ್ಲ ಸಂಬಂಧ ಇತ್ತು ಅಂತ ಆತ ಒಬ್ಬ ದಲಿತ ಕೂಡ ಸೊ ಈ ಎಲ್ಲ ಆಯಾಮ್ಗಳ್ನ ನಾವು ನೋಡಬೇಕಾಗತ್ತೆ ಅಭಿಷೇಕ್ ಈ ಪ್ರಕರಣವನ್ನು ರಾಜ್ಯದ ಲಾ ಆ್ಯಂಡ್ ಆರ್ಡರು ಒಬ್ಬ ದಲಿತ ಲೀಡರ್ನ ಹತ್ಯೆ ಮತ್ತು ಆ ಹತ್ಯೆ ನಡೆದಂತಹ ಸ್ಥಳದ ಹಿನ್ನೆಲೆ ಇವೆಲ್ಲವನ್ನೂ ಕೂಡ ನಾವು ಚರ್ಚೆ ಮಾಡಬೇಕಾಗತ್ತೆ ಮೊದಲು ಈ ಶ್ರೀನಿವಾಸ್ ಯಾರು ಅನ್ನೋದನ್ನು ನಾವು ಹೇಳೋಣ ಹಾಗಲೇ ಕೋಲಾರ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಎಮ್ ಶ್ರೀನಿವಾಸ್ ಅವರ ಬರ್ಬರ ಹತ್ಯೆಯಾಗಿದೆ ಹಗಲಿನಲ್ಲಿ ಹಗಲೇ ಆಗಿದೆ ಶ್ರೀನಿವಾಸಪುರ ಪಟ್ಟಣದ ಹೊರವಾಲಯದ ಮುಳುಬಾಗಿಲಿನ ರಸ್ತೆಯಲ್ಲಿ ಅವರು ಹೊಸ ಬಾರೊಂದನ್ನು ಪ್ರಾರಂಭ ಮಾಡೋದಕ್ಕೆ ಕಟ್ಟಡ ನಿರ್ಮಾಣ ಕಾರ್ಯ ನಡೀತಾ ಇತ್ತು ಅಲ್ಲಿ ಶ್ರೀನಿವಾಸ್ ಮತ್ತು ಕಾರು ಚಾಲಕ ಮತ್ತೊಬ್ಬ ವ್ಯಕ್ತಿ ಚಹಾ ಕುಡಿತಾ ಇದ್ದರು ಆ ವೇಳೆ ದಾಳಿ ಆಗಿದೆ ನಿಮ್ಮ ಬಳಿ ಮಾತನಾಡೋದಕ್ಕಿದೆ ಹೇಳಿ ಬಂದವರು ಪರಿಚಯಿತರ ರೀತಿಯಲ್ಲೇ ಬಂದರು ಮೊದಲು ಶ್ರೀನಿವಾಸ್ ಮುಖಕ್ಕೆ ಸ್ಪ್ರೇ ಮಾಡ್ತಾರೆ ಮತ್ತು ಆನಂತರ ನಂತರ ಅಲಾಂಗ್ ಮತ್ತು ಮಚ್ಚುಗಳಿಂದ ಅವರ ಮೇಲೆ ಹಲ್ಲ ಹಲ್ಲೆ ಮಾಡ್ತಾರೆ ತೀವ್ರ ಜೀವಹಾನಿಯನ್ನು ಅನುಭವಿಸಿದ್ದಂಥ ವ್ಯಕ್ತಿ ಆಸ್ಪತ್ರೆಯಲ್ಲಿ ಕೊನೆ ಎಳಿತಾನೆ ಕೊನೆ ಉಸಿರನ್ನು ಎಳಿತಾನೆ ಸಹಾಯಕ್ಕೆ ಧಾವಿಸಿದವರ ಮೇಲೂ ಕೂಡ ಅವರು ಅಟ್ಯಾಕ್ ಮಾಡಿದ್ದಾರೆ ಹಂತಕರು ದ್ವಿಚಕ್ರ ವಾಹನಗಳಲ್ಲಿ ಮೂಡಿಗೆರೆ ಆಂಧ್ರ ಪ್ರದೇಶ ಬೇರೆ ಬೇರೆ ಕಡೆ ಇವರು ಸಂಪರ್ಕವನ್ನು ಹೊಂದಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇವರು ಪರಾರಿಯಾಗಿದ್ದಾರೆ ಯಶ ಇದು ಇವತ್ತಿನ ಘಟನೆಯ ಪರಿಚಯ ನಾವು ಹೇಳಬೇಕಾಗಿರೋದು ಏನೇನಾಯಿತು ಅಂತ ಅದನ್ನು ನೀವು ಪೊಲೀಸರ ವರ್ಷನ್ ಕೇಳಿದ್ದೀರಿ ಮತ್ತು ಪ್ರತ್ಯಕ್ಷದರ್ಶಿಗಳು ಅವರ ಡ್ರೈವರು ಮತ್ತು ಅವರ ವರ್ಷನನ್ನು ನೀವು ಕೇಳಿದ್ದೀರಿ ಶ್ರೀನಿವಾಸ್ ಹಿನ್ನೆಲೆಯನ್ನು ನಾವು ನೋಡಬೇಕು ಯಶ ಆತನಿಗೆ ಕೇವಲ ರಾಜಕೀಯ ಹಿನ್ನೆಲೆ ಮಾತ್ರ ಇತ್ತ ಅಥವಾ ಬೇರೆ ಹಿನ್ನೆಲೆಯೂ ಇತ್ತ ಅನ್ನೋ ನೋಡಬೇಕು ಯಾಕಂದರೆ ಇವರು ಯಾರಿಗೆ ಆಪ್ತರು ಅಂತ ಹೇಳುವಾಗ ಈ ಎಲ್ಲ ಸಂಗತಿಗಳನ್ನು ಗಮನಕ್ಕೆ ತೆಗೆದುಕೊಳ್ಬೇಕಾಗತ್ತೆ ಅಂತ ಒಂದು ಕಾಲದಲ್ಲಿ ಜನತಾ ಪರಿವಾರದಲ್ಲಿ ಎಂ ಶ್ರೀನಿವಾಸ್ ಗುರುತಿಸ್ಕೊಂಡಿದ್ರು ನಿಮ್ಗೆ ಗೊತ್ತಿರಲಿ ರಮೇಶ್ ಕುಮಾರ್ ಕೂಡ ಜನತಾ ಪರಿವಾರದಿಂದಲೇ ಬಂದವರು ಆ ನಂತರ ಕಾಂಗ್ರೆಸ್ಸಲ್ಲಿ ಬಂದು ಅವರು ರಾಜಕೀಯದ ನೆಲೆಯನ್ನು ಕಂಡುಕೊಳ್ತಾರೆ ಜನತಾ ಪರಿವಾರ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಬಂದಾಗ ಎರಡು ಸಾವಿರದ ಒಂಬತ್ತರಲ್ಲಿ ಕೋಲಾರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಇವರು ಆಯ್ಕೆ ಆಗ್ತಾರೆ ಈ ವೇಳೆ ಈ ಘಟನೆ ಭಾಳ ಇಂಪಾರ್ಟೆಂಟ್ ಕೋಲಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಿಂದ ನಾಲ್ಕು ಲಕ್ಷ ರೂಪಾಯಿ ಲಂಚವನ್ನು ಪಡಿತಾ ಇದ್ದಾಗ ಲೋಕಾಯುಕ್ತ ಪೊಲೀಸರು ಈ ಶ್ರೀನಿವಾಸನ ಬಂಧಿಸಿದರು ವಿಶೇಷ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಈ ಪ್ರಕರಣದಲ್ಲಿ ಬೆಂಗಳೂರು ಲೋಕಾಯುಕ್ತ ವಿಶೇಷ ನ್ಯಾಯಾಲಯ ತೀರ್ಪು ಕೊಟ್ಟಿತ್ತು ಆ ತೀರ್ಪು ಇವರು ಅಗನೆಸ್ಟೇ ಇತ್ತು ಓಕೆ ಅದರ ವಿರುದ್ಧ ಇವರು ಹೈಕೋರ್ಟ್ನಲ್ಲಿ ಅದನ್ನು ಪ್ರಶ್ನೆ ಮಾಡಿದ್ರು ಆ ವಿಚ ಪ್ರಕರಣದ ವಿಚಾರಣೆ ಇನ್ನೂ ಕೂಡ ಬಾಕಿ ಇದೆ ಶ್ರೀನಿವಾಸಪುರದ ಎ ಪಿ ಸಿ ಅಧ್ಯಕ್ಷರಾಗಿ ಕೂಡ ಅವರು ಕೆಲಸ ಮಾಡಿದರು ಶ್ರೀನಿವಾಸಪುರ ಪುರಸಭೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ವೇಳೆ ಕೌನ್ಸಿಲರ್ ಸೀನಪ್ಪ ಅಂತಲೇ ಇವರು ಪ್ರಸಿದ್ಧರಾಗಿದ್ದರು ಅಂತ ಎರಡು ಸಾವಿರದ ನಾಲ್ಕರಲ್ಲಿ ಶ್ರೀನಿವಾಸಪುರ ಹೊರವಲಯದ ಪುಂಗನೂರು ಕ್ರಾಸ್ನಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತನ ಸಭೆಯಲ್ಲಿ ಕೆ ಎಚ್ ಮುನಿಯಪ್ಪ ಈಗಿನ ಆಹಾರ ಮತ್ತು ಪಡಿತರ ಸಚಿವ ಕೋಲಾರದ ಸಂಸದ ಕೇಂದ್ರದ ಮಾಜಿ ಸಚಿವ ಮುನಿಯಪ್ಪ ಅವರ ಮೇಲೆ ಹಲ್ಲೆ ನಡೆಸಲು ಇವರು ಮುಂದಾಗಿದ್ದರು ಇವೆಲ್ಲ ಪರಿಚಯವನ್ನು ನಾವು ಹೇಳಬೇಕಾಗತ್ತೆ ಹೀಗಾಗಿ ಅವ್ರನ್ನ ಕಾಂಗ್ರೆಸ್ನಿಂದ ಆ ಸಂದರ್ಭದಲ್ಲಿ ಉಚ್ಚಾಟನೆ ಮಾಡಲಾಗಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಹೋಳೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ ಗೆಲುವನ್ನು ಪಡೆದರು ಬಳಿಕ ಗೌನಿಪಲ್ಲಿ ಕ್ಷೇತ್ರದಿಂದ ಅವರು ಮತ್ತೆ ಸ್ಪರ್ಧೆ ಮಾಡಿ ಸೋತಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಜನತಾದಳ ತೊರೆದು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ರಮೇಶ್ ಕುಮಾರ್ ಅವರ ಆಪ್ತ ಆಗಿ ಮಾಜಿ ಸ್ಪೀ ಸ್ಪೀಕರ್ ರಮೇಶ್ ಕುಮಾರ್ ಅವರ ಆಪ್ತ ವಲಯದಲ್ಲಿ ಕೊನೆಯವರೆಗೂ ಗುರುತಿಸಿಕೊಂಡಿದ್ದರು ಈಗಿನ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರ ಜೊತೆ ನಿಕಟವಾದಂಥ ಸಂಪರ್ಕವನ್ನು ಹೊಂದಿದ್ರು ಶ್ರೀನಿವಾಸವ ಶ್ರೀನಿವಾಸ್ ಅವರ ಅನೇಕ ಖಾಸಗಿ ಕಾರ್ಯಕ್ರಮಗಳಲ್ಲಿ ಪರಮೇಶ್ವರವರು ಅವರು ಭಾಗಿಯಾಗ್ತಾ ಇದ್ರು ಶ್ರೀನಿವಾಸರ ಪತ್ನಿ ಡಾಕ್ಟರ್ ಚಂದ್ರಕಲಾ ಸರ್ಕಾರಿ ವೈದ್ಯರಾಗಿ ವೈದ್ಯಾಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು ಸರ್ಕಾರಿ ವೈದ್ಯಾಧಿಕಾರಿ ಹುದ್ದೆಗೆ ರಾಜೀನಾಮೆ ನೀಡಿ ಇತ್ತೀಚೆಗೆ ಅವರು ಖಾಸಗಿ ನರ್ಸಿಂಗ್ ಹೋಮನ್ನು ನಡೆಸ್ಕೊಂಡಿದ್ದಾರೆ ಇದು ಅವರ ಕುಟುಂಬದ ಪರಿಚಯ ಹಿನ್ನೆಲೆ ಈ ಘಟನೆಯ ಹಿನ್ನೆಲೆ ಮುನ್ನಲೆ ಇತ್ಯಾದಿ ಏನಲ್ಲ ನಾವು ಹೇಳಿದ್ವಿ ಇನ್ನೂ ಒಂದು ಸುತ್ತು ಶ್ರೀನಿವಾಸಪುರ ರಮೇಶ್ ಕುಮಾರ್ ಅವರ ಕಾನ್ಸ್ಟಿಟ್ಯೂನ್ಸಿ ರಮೇಶ್ ಕುಮಾರ್ ಮತ್ತು ಅವರ ಎದುರಾಳಿ ಈಗ ಗೆದ್ದಿರುವಂಥ ಕಾಂಗ್ರೆಸ್ ಶಾಸಕ ಈಗಿನ ಗೆದ್ದಿರುವಂಥ ಶಾಸಕ ವೆಂಕಟ ಶಿವಾರೆಡ್ಡಿ ಸರ್ ಅವರ ನಡುವಿನ ಜಿದ್ದಾಜಿದ್ದಿ ಅದು ಕೂಡ ನಾವು ಹೇಳಬೇಕು ಈ ಪ್ರಕರಣದ ಸಂದರ್ಭದಲ್ಲಿ ಅಲ್ಲಿ ಸ್ವಾಮಿ ಮತ್ತು ರೆಡ್ಡಿ ನಡುವಿನ ಜಿದ್ದಾಜಿದ್ದಿ ಅಂತ ಸ್ವಾಮಿ ಅಂತಂದರೆ ರಮೇಶ್ ರಮೇಶ್ ಕುಮಾರ್ ಯಾಕೆಂದರೆ ಅವರು ಬ್ರಾಹ್ಮಣರ ಸಮುದಾಯಕ್ಕೆ ಸೇರಿದವರು ಹಾರ್ಡ್ಲಿ ಒಂದು ಸಾವಿರ ಮತ ಇರ್ಬೋದು ಬ್ರಾಹ್ಮಣ ಸಮುದಾಯದ್ದು ಆದರೆ ರಮೇಶ್ ಕುಮಾರಲ್ಲಿ ಸತತವಾಗಿ ಒಂದು ಚುನಾವಣೆಯಲ್ಲಿ ಇವರು ಒಂದು ಚುನಾವಣೆಯಲ್ಲಿ ವೆಂಕಟ ಶಿವಾರೆಡ್ಡಿ ಗೆಲ್ತಾ ಬಂದಿರೋದು ಅಂದರೆ ರಮೇಶ್ ಕುಮಾರ್ ಜಾತಿಗೆ ಮೀರಿದ ರಾಜಕೀಯ ಪ್ರಭಾವವನ್ನು ಆ ಕ್ಷೇತ್ರದಲ್ಲಿ ಹೊಂದಿದ್ರು ಅನ್ನೋದಕ್ಕೆ ಈ ಸಂಗತಿಯನ್ನು ನಾವು ಹೇಳಬೇಕಾಗತ್ತೆ ಇಬ್ಬರು ಪರಸ್ಪರ ಪ್ರತಿಸ್ಪರ್ಧಿಗಳಾಗಿದ್ದರು ಸಾವಿರದ ಒಂಬೈನೂರ ಮೂರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಒಟ್ಟು ಈ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಹತ್ತು ಬಾರಿ ಚುನಾವಣೆಯೇ ಇವರು ಎದುರಿಸಿದ್ದಾರೆ ಓಕೆ ಐದು ಬಾರಿ ನಾಲ್ಕು ಬಾರಿ ಗೆದ್ದಿದ್ದಾರೆ ಓಕೆ ನಾಲ್ಕು ಬಾರಿ ವೆಂಕಟ ಶಿವಾರೆಡ್ಡಿ ಆರು ಬಾರಿ ರಮೇಶ್ ಕುಮಾರ್ ಗೆದ್ದಿದ್ದಾರೆ ಎರಡು ಸಾವಿರದ ಹದಿನೆಂಟು ಹದಿಮೂರು ಮತ್ತು ಹದಿನೆಂಟರಲ್ಲಿ ಮಾತ್ರ ರಮೇಶ್ ಕುಮಾರ್ ಅವರು ಸತತವಾಗಿ ಎರಡು ಬಾರಿ ಗೆದ್ದರು ಅದಿಲ್ಲ ಅಂದರೆ ಒಂದು ಸರಿ ಬ್ರೇಕ್ ಆಗಬೇಕು ಒಮ್ಮೆ ಇವರು ಒಮ್ಮೆ ಅವರು ಗೆಲ್ತಾ ಇದ್ರು ರೆಡ್ಡಿ ಮತ್ತು ಸ್ವಾಮಿ ಅಂತಲೇ ಇಲ್ಲಿ ಎರಡು ಗುಂಪು ಎರಡು ಬಣ ಸ್ಥಳೀಯವಾಗಿ ಶ್ರೀನಿವಾಸಪುರದಲ್ಲಿ ಭಾಳ ಪಾಪ್ಯುಲರು ಇಬ್ಬರ ಜಗಳಕ್ಕೆ ಪಕ್ಕದ ಆಂಧ್ರ ಪ್ರದೇಶದ ರಾಯಲ್ಸೀಮಾ ಪ್ರಭಾವವು ಇದೆ ಅಂತ ಪ್ರತಿ ಚುನಾವಣೆ ಪ್ರ ಒಂದು ಬಾರಿ ಇವರು ಒಂದು ಬಾರಿ ಅವರು ಗೆಲ್ತಾ ಬಂದಿದ್ದಾರೆ ಇಬ್ಬರು ಬೆಂಬಲಿಗರ ನಡುವೆ ನಡುವೆ ಭಾರೀ ಪೈಪೋಟಿ ಜಟಾಪಟಿ ಸದಾ ಕಾಲ ನಡೆದುಕೊಂಡು ಬಂದಿದೆ ಇಬ್ಬರ ಬೆಂಬಲಿಗರ ನಡುವೆ ಕೆಲವು ಕೊಲೆಗಳು ಆಗಿವೆ ಓಕೆ ಕೆಲವು ಕೊಲೆಗಳು ನಡೆದಿವೆ ಅದರಲ್ಲಿ ಇದು ಒಂದು ಮತ್ತೊಂದು ಸೇರ್ಪಡೆ ಆಗಿದೆ ಇತ್ತೀಚೆಗೆ ಮಾಲೂರಿನ ಕೋಡಿಹಳ್ಳಿ ಕ್ರಾಸ್ ಬಳಿ ಗ್ರಾಮ ಪಂಚಾಯತಿ ಸದಸ್ಯ ಅನಿಲ್ ಕುಮಾರ್ ಅವರ ಹತ್ಯೆ ಆಗಿತ್ತು ಪ್ರಕರಣದ ಈ ವಿಚಾರಣೆ ನಡೆಸೋ ಸಂದರ್ಭದಲ್ಲಿ ಆ ಪ್ರಕರಣಕ್ಕೂ ಈ ಸ ಈ ಪ್ರಕರಣಕ್ಕೂ ಏನಾದರೂ ತಳಕಿದೆಯಾ ಮೀಣಸಂದ್ರೆ ಗ್ರಾಮದ ಅನಿಲ್ ಜಯಮಂಗಲ ಗ್ರಾಮ ಪಂಚಾಯಿತಿಯ ಸದಸ್ಯ ಆಗಿದ್ದ ಅಂತ ಸೊ ಇದಿಷ್ಟು ನಾವು ಶ್ರೀನಿವಾಸಪುರ ರಮೇಶ್ ಕುಮಾರ್ ವೆಂಕಟ ಶಿವಾರೆಡ್ಡಿ ಈಗ ಸಾವನ್ನಪ್ಪಿರುವಂತಹ ಎಂ ಶ್ರೀನಿವಾಸ್ ಇವೆಲ್ಲರ ಸಂಬಂಧ ವಿರೋಧ ರಾಜಕೀಯ ಜಿದ್ದಾಜಿದ್ದಿ ಮತ್ತು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಎಸ್ ಸರ್ ಕ್ರಿಮಿನಲ್ ಬಣಗಳ ಬಿಡಿದಾಟ ಇವೆಲ್ಲ ದೃಷ್ಟಿಯಿಂದ ನೋಡಬೇಕು ಕೊನೆಯದಾಗಿ ನಾನು ಹೇಳೋದು ಪ್ರಾರಂಭದಲ್ಲೂ ಹೇಳಿದೆ ನಾನು ಅದನ್ನು ರಾಜ್ಯದ ಲಾ ಆ್ಯಂಡ್ ಆರ್ಡರ್ ದೃಷ್ಟಿಯಿಂದ ನೋಡಬೇಕಾಗಿದೆ ಈ ಪ್ರಕರಣವನ್ನು ಬೇರೆ ಕೊಲೆಗಳಾಗೋದಕ್ಕೂ ರಾಜಕೀಯ ಕೊಲೆಗಳಾಗೋದಕ್ಕೂ ಬಹಳ ವ್ಯತ್ಯಾಸ ಇದೆ ರಾಜಕೀಯ ಕೊಲೆಗಳು ಒಂದು ಆಡಳಿತ ವ್ಯವಸ್ಥೆಗೆ ಅದು ಕಪ್ಪು ಚುಕ್ಕೆ ಆಗಿ ಕಳಂಕವಾಗಿ ಮಾರ್ಪಡುತ್ತೆ ಅದು ನಾಳೆ ರಾಜಕೀಯ ಚರ್ಚೆಗೆ ಗ್ರಾಸ ಆಗುತ್ತೆ ಸರ್ಕಾರದ ಏರಿಳಿತಕ್ಕೆ ಏಳು ಬೀಳಿಗೆ ಕೂಡ ಇದು ಕಾರಣ ಆಗಬಹುದು ಅನ್ನುವಂಥ ಕಾರಣಕ್ಕೋಸ್ಕರ ಇದೊಂದು ಸಾಮಾನ್ಯ ಕೊಲೆ ಅಲ್ಲ ಎಲ್ಲೋ ನಡೆದು ಹೋಗಿರುವಂಥ ಕೊಲೆ ಅಲ್ಲ ಇಬ್ಬರು ಕ್ರಿಮಿನಲ್ಗಳ ನಡೆದ ನಡೆದಿರತಕ್ಕಂಥ ಜಿದ್ದಾಜಿದ್ದಿಯ ಕೊಲೆ ಅಲ್ಲ ರಾಜಕೀಯ ಕೊಲೆ ಆಗಿರೋದ್ರಿಂದ ರಾಜ್ಯ ಸರ್ಕಾರ ಗೃಹ ಇಲಾಖೆ ಇದನ್ನು ಪ್ರಮುಖವಾಗಿ ತೆಗೆದುಕೊಳ್ಬೇಕು ಅದಕ್ಕಿಂತ ಮುಖ್ಯವಾಗಿ ನಾನು ಹೇಳಿದ್ನಲ್ಲ ಕೆಲ ತಿಂಗಳುಗಳ ಹಿಂದೆ ಗ್ರಾಮ ಪಂಚಾಯಿತಿಯ ಸದಸ್ಯರ ಕೊಲೆ ಆಗಿತ್ತು ಅಂತ ಆ ಆಯಾಮದಿಂದಲೂ ನೋಡಬೇಕಾಗಿದೆ ಅಂತ ಇದಿಷ್ಟು ಬಟ್ ಸಂಬಂಧಪಟ್ಟು ಎಸ್ ಹೇಳ್ಬೇಕು ಎಸ್ ಪಿ ಅವ್ರು ಈಗಾಗಲೇ ಜಮೀನು ವಿವಾದ ಇದಕ್ಕೆ ಕಾರಣ ಇರಬಹುದು ಅಂತ ಈಗಾಗಲೇ ಒಂದನ್ನು ಹೇಳ್ತಿದ್ದಾರೆ ಸರ್ ಇನ್ವೆಸ್ಟಿಗೇಷನ್ ಒಂದು ಪ್ರಾಪರ್ ಡೈರೆಕ್ಷನ್ ಪಡ್ಕೊಳ್ಳೋಕೆ ಮುಂಚೆನೆ ಅವ್ರು ಈ ರೀತಿ ಹೇಳೋದು ಎಷ್ಟು ಸಮಂಜಸ ಹೇಳಬಾರದು ಯಸ್ ಇದು ರಾಜಕೀಯ ವೈಷಮ್ಯಕ್ಕೋಸ್ಕರ ಆಯ್ತಾ ಆಸ್ತಿ ಜಗಳಕ್ಕೋಸ್ಕರ ಆಯ್ತಾ ಎರಡು ಜಗಳ ಎರಡು ಬಣಗಳ ನಡುವೆ ಆಸ್ತಿ ಜಗ್ಗಾಟ ಇತ್ತ ಕುಸ್ತಿ ಇತ್ತ ಅದೆಲ್ಲವನ್ನೂ ಹೇಳಬೇಕು ಒಬ್ಬ ಎಸ್ ಪಿ ಆಗಿ ತತ್ಕ್ಷಣ ಇದು ಪ್ರತಿಕ್ರಿಯೆ ಕೊಡಬೇಕಾಗಿರುವಂತಹ ರೀತಿಯಲ್ಲ ಹಾಗಾದಾಗ ಅದನ್ನು ದಿಕ್ಕು ತಪ್ಪಿಸುವಂತಹ ಪ್ರಯತ್ನ ಏನಾದರೂ ನಡೀತಿದೆಯಾ ಅಂತ ನಿಮಗೆ ಪ್ರಾರಂಭದಲ್ಲೇ ಅನುಮಾನ ಶುರುವಾಗುತ್ತೆ ಮುಂದೆ ಆ ಪ್ರಕರಣ ಪಡೆದುಕೊಳ್ಳುವಂತಹ ತೀರ್ಮಾನಗಳಲ್ಲಿ ಆ ಅನುಮಾನ ಗಟ್ಟಿಯಾಗ್ತಾ ಹೋಗುತ್ತೆ ಕೊನೆಗೆ ಒಂದು ಗುರುತರವಾದಂತಹ ಕ್ರಿಮಿನಲ್ ಅಪರಾಧ ಪ್ರಕರಣ ಅದೆಲ್ಲೋ ಒಂದು ಕಡೆ ಮುಚ್ಚಿ ಹೋಗುತ್ತೆ ಹಾಗೆ ಆಗದೇ ಇರಲಿ ಅಂತ ನಾವು ಒಟ್ಟಾರೆ ಈ ಪ್ರಕರಣ ಸ್ಥಳ ಮಹಿಮೆ ಇವೆಲ್ಲವನ್ನು ಕೂಡ ನಾವು ಸಾರ್ವಜನಿಕರ ಮುಂದೆ ಇಟ್ಟಿದ್ದೀವಿ ಎಸ್ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ